ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಕ್ಸ್ ಟ್ಯಾರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ವಿಡಿಯೋ ಬಂದು ಯೆಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ, ಹಾಗೂ ಇದು ಲವ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಎಲ್ಲ ಲವ್ ರಿಲೇಟೆಡ್ ಯೆಸ್ ಆರ್ ನೋ ಕ್ವೆಶನ್ಸ್ಗೆ ಈ ವಿಡಿಯೋ ಆನ್ಸರ್ ಮಾಡುತ್ತೆ. ಸೊ ಹಾಗೆ ಕೊನೆಯಲ್ಲಿ ಒಂದು ಬೋನಸ್ ರೀಡಿಂಗ್ ಕೂಡ ಇರುತ್ತೆ. ಸೊ ಮರೀದೇನೆ ಅದನ್ನು ನೋಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಿಮಗೆ ಲವ್ ರೀಡಿಂಗ್ ಬೇಡ, ಬೇರೆ ಏನಾದರೂ ಯೆಸ್ ಆರ್ ನೋ ಬೇಕಂದರೆ ಜಸ್ಟ್ ಬೋನಸ್ ರೀಡಿಂಗ್ ನೋಡಿದ್ರೂ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ, ಓಕೆನಾ? ಮತ್ತು ನೀವೇನಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಆದರೂ ನಿಮಗೊಂದು ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ಇಲ್ಲಿ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ. ಈ ಕಾರ್ಡ್ಸ್ನ ಹೆಸರು ಬಂದು ಏಂಜಲ್ ಆನ್ಸರ್ಸ್ ಹಾಗೂ ರೊಮ್ಯಾನ್ಸ್ ಏಂಜಲ್ ಕಾರ್ಡ್ಸ್ ಅಂತ. ಸೊ ಈ ಎರಡೂ ಕಾರ್ಡಲ್ಲಿ 44 ಕಾರ್ಡ್ಸ್ ಇರುತ್ತೆ. ಸೊ ಚೆನ್ನಾಗಿ ಶಫಲ್ ಮಾಡಿಬಿಟ್ಟು ನಾನು ಇಲ್ಲಿ ಕಾರ್ಡ್ಸ್ನ ಇಟ್ಟಿದ್ದೀನಿ. ಹಾಗೆ ಗ್ರೂಪ್ ಬಂದು 4 ಗ್ರೂಪ್ಸ್ ಮಾಡೋಣ ಅಂತಿದ್ದೀನಿ. ಇವತ್ತು 4 ಪೈಲ್ ಆಫ್ ಡೆಕ್ ಇರುತ್ತೆ. ಸೊ ನೀವು ಯಾವುದಕ್ಕೆ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಯಾವುದಕ್ಕೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತೀರಾ ಆ ಗ್ರೂಪ್ ಆಫ್ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋರ್ ದೆನ್ 1 ಕೂಡ ಮಾಡ್ಬೋದು, ಬಟ್ ಕ್ವೆಶನ್ಸ್ ಬೇರೆ ಬೇರೆ ಆಗಿರಲಿ, ಸೇಮ್ ಕ್ವೆಶನ್ಸ್ಗೆ 2 ಗ್ರೂಪ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ನಿಮ್ಗೆ ಈಸಿ ಆಗಲಿ ಅಂತ ಈ ಸತಿ ಡಿಫ್ರೆಂಟ್ ಫ್ಲವರ್ಸ್ನ ಏನೋ ಸಿಂಬಲ್ ಆಗಿ ಕೊಟ್ಟಿದ್ದೀನಿ. ಸೊ ನೀವು ಯಾವ ಫ್ಲವರ್ಸ್ಗೆ ಅಟ್ರ್ಯಾಕ್ಟ್ ಆಗ್ತೀರಾ ಆ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಥವಾ ಟೈಮ್ ಸ್ಟ್ಯಾಂಪಲ್ಲಿ ಏನಾದರೂ ನಿಮ್ಮ ಫ್ಯಾನ್ಸಿ ನಂಬರ್ ಅಥವಾ ಫೇವ್ರೆಟ್ ನಂಬರ್ ಕಾಣಿಸ್ತರೆ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೆಸರು ಬಂದು ಮೇಕ್ಸ್ ಟ್ಯಾರೋ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನಿಮ್ಮ ಫಸ್ಟ್ ನೀವೇನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಫಸ್ಟ್ ಡೆಕ್ ಆಫ್ ಕಾರ್ಡ್ಸ್ ಈ ಮೆಸೇಜ್ ನಿಮ್ಗಾಗಿರುತ್ತೆ, ಗ್ರೂಪ್ ನಂಬರ್ 1. ಸೊ ಮೊದಲನೇ ಕಾರ್ಡ್ ಬಂದು ಏಂಜಲ್ಸ್ ಮೆಸೇಜ್. ಸೊ ನಿಮ್ಮ ಏಂಜಲ್ ಮೆಸೇಜ್ ಏನಿದೆ ಅಂದರೆ ಪರ್ಫೆಕ್ಟ್ ಟೈಮಿಂಗ್. ಸೊ ನೀವೇನಾದರೂ ಕುತೂಹಲದಿಂದ ಈ ಕೆಲಸ ಯಾವಾಗತ್ತೆ, ಸೊ ಏನಾದರೂ ಲವ್ ರಿಲೇಟೆಡೇ ಬಟ್ ಯಾವಾಗತ್ತೆ ಅನ್ನೋ ಟೈಮ್ ಫ್ರೇಮಲ್ಲಿ ಏನಾದರೂ ಕೇಳಿದರೆ, ಸೊ ಅದಕ್ಕೆ ಏಂಜಲ್ಸ್ ಹೇಳ್ತಿದ್ದಾರೆ ಅದಕ್ಕೆ ಪರ್ಫೆಕ್ಟ್ ಟೈಮಿಂಗಲ್ಲೇ ನಿಮಗೆ ಉತ್ತರ ಸಿಗುತ್ತೆ. ಹಾಗೆ ನಿಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಪೇ ಅಟೆನ್ಷನ್ ಟು ದ ರೆಡ್ ಫ್ಲ್ಯಾಗ್ಸ್, ದ ಸೈನ್ಸ್ ಆರ್ ಕಾಷನಿಂಗ್ ಯು. ಸೊ ಯೂನಿವರ್ಸ್ ನಿಮಗೆ ಈ ಕಾರ್ಡ್ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತಿದೆ ಅಂದರೆ, ಕೆಲವೊಂದು ವಿಚಾರಗಳನ್ನ ನಿಮಗೆ ತಪ್ಪು ಅಂತ ಗೊತ್ತಿದ್ರು ನೀವು ಅದನ್ನು ಬ್ರಷ್ ಆಫ್ ಮಾಡ್ತಿದ್ರಾ, ಇಲ್ಲ ಸರಿ ಹೋಗ್ತಾರೆ, ಇಲ್ಲ ಕಾಲಕ್ರಮೇಣ ಎಲ್ಲ ಬದಲಾಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿದ್ದೀರಾ, ಸೊ ಅದು ಆಗಲಿಕ್ಕಿಲ್ಲ ಅಂತ ಹೇಳ್ತಿದೆ ಯೂನಿವರ್ಸ್. ಸೊ ದಯವಿಟ್ಟು ಅಂಥ ಒಂದು ಯುನೋ ಲೈಕ್ ಆ್ಯಟಿಟ್ಯೂಡ್ ಇರ್ಬೋದು, ಅಂಥ ಒಂದು ನೇಚರ್ ಇರ್ಬೋದು, ಅದಕ್ಕೆ ಸ್ವಲ್ಪ ನೀವು ಗಮನ ಕೊಡಿ ಅಂತ ಹೇಳ್ತಿದೆ ಏಂಜಲ್. ಸೊ ಅದು ನಿಮ್ಮ ಮೊದಲನೇ ಮೆಸೇಜ್ ಆಗಿತ್ತು, ಗ್ರೂಪ್ ನಂಬರ್ 1. ಈಗ ಗ್ರೂಪ್ ನಂಬರ್ 2 ಏನು ಅಂತ ನೋಡೋಣ. ಸೊ ಗ್ರೂಪ್ ನಂಬರ್ 2 ನೀವೇನಾದರೂ ಈ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಮೆಸೇಜ್ ಏನು ಅಂತ ನೋಡೋಣ. ಮೊದಲನೇ ಕಾರ್ಡ್ ಏಂಜಲ್ಸಿಂದ ಬಂದು ಪೀಸ್ಫುಲ್ ರೆಸೊಲ್ಯೂಷನ್. ಸೊ ನೀವೇನಾದರೂ ಅವ್ರ ಜೊತೆ ಮಾತಾಡಿಲ್ಲ ಅಥವಾ ಜಗಳಗಳಾಗ್ತಿದ್ರೆ ಅಥವಾ ಯಾವುದೋ ಒಂದು ಟಾಪಿಕ್ ರಿಲೇಟೆಡ್ ನಿಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದ್ರೆ ಏಂಜಲ್ಸ್ ಹೇಳ್ತಿದ್ದಾರೆ ಎಲ್ಲ ಒಳ್ಳೆ ರೀತಿಯಲ್ಲಿ ರಿಸಾಲ್ವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ನಿಮ್ಮ ಏಂಜಲ್ಸ್ ರೊಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಸೊ ತುಂಬ ಕಂಟ್ರೋಲ್ ಮಾಡೋಕ್ಕೆ ಹೋಗಬೇಡಿ, ವಿಚಾರಗಳನ್ನಿರ್ಬೋದು, ವ್ಯಕ್ತಿಗಳನ್ನ ಇರ್ಬೋದು, ಆದಷ್ಟು ನೀವು ಏನೋ ಲೈಕ್ ಈಸಿಯಾಗಿ ತೊಗೊಳ್ಳಿ ಥಿಂಗ್ಸ್ನ, ಅಷ್ಟೊಂದು ಮನಸ್ಸಿಗೆ ತೊಗೊಳ್ಬೇಡಿ. ಅಥವಾ ನೀವೇನು ಅಂದ್ಕೊಂಡಿದ್ರೆ ಅದು ಹಾಗೆ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನು ವ್ಯಕ್ತಿಗೂ ಕೂಡ, ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅವರಿಗೂ ಕೂಡ ಹಾಗೆ ಓವರಾಲ್ ಒಂದು ಫ್ರಸ್ಟ್ರೇಷನ್ ಶುರು ಆಗಿಬಿಡುತ್ತೆ. ವಿಷಯಗಳಲ್ಲಿ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ತೊಂದರೆಗಳು ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಗ್ರೂಪ್ ನಂಬರ್ 2. ಸೊ ಈಗ ನಾವು ಗ್ರೂಪ್ ನಂಬರ್ 3ಗೆ ಮೂವ್ ಆನ್ ಆಗೋಣ. ಸೊ ಗ್ರೂಪ್ ನಂಬರ್ 3 ನೀವೇನಾದರೂ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಮೆಸೇಜ್ ನಿಮಗೋಸ್ಕರ. ಮೊದಲನೇದಾಗಿ ಏಂಜಲ್ ಕಾರ್ಡ್ ನೋಡೋಣ. ಸೊ ನಿಮ್ಮ ಏಂಜಲ್ ಕಾರ್ಡ್ ಹಾಗೂ ನಿಮ್ಮ ರೊಮ್ಯಾನ್ಸ್ ಏಂಜಲ್ ಏನು ಹೇಳುತ್ತೆ ಅಂತ. ಸೊ ಮೆಸೇಜ್ ಬಂದು ಕಾಂಪ್ರಮೈಸ್ ಅಂತ ಹೇಳ್ತಿದ್ದಾರೆ. ಸೊ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ಲೈಫ್ನ. ಸೊ ವಾಟ್ ಎವರ್ ಏನೇ ನಡೀತಿದ್ರು ಅಥವಾ ಏನೇ ಕ್ವೆಶನ್ಸ್ ನಿಮ್ಮದಾಗಿದ್ರು ಅದರಲ್ಲಿ ಒಂದು ಕಾಂಪ್ರಮೈಸ್, ನೀವೊಂದು ಹೆಜ್ಜೆ ಬಿಟ್ಕೊಡ್ಬೇಕು, ಅವರೊಂದು ಹೆಜ್ಜೆ ಬಿಟ್ಕೊಡ್ಬೇಕು, ಹಾಗಿದ್ರೇ ಇದಕ್ಕೊಂದು ಸೊಲ್ಯೂಷನ್ ಸಿಗೋದು ಅಂತ ಹೇಳ್ತಿದ್ದಾರೆ. ಹಾಗೆ ರೊಮ್ಯಾನ್ಸ್ ಏಂಜಲ್ಸಿಂದ ಬರ್ತಿರೋ ಕಾರ್ಡು, ಗೆಟಿಂಗ್ ಟು ನೋ ಈಚ್ ಅದರ್ ಆ್ಯಸ್ ಯು ರಿವೀಲ್ ಯುವರ್ ಇನ್ನಮೋಸ್ಟ್ ಸೆಲ್ಫ್ಸ್ ಟು ಈಚ್ ಅದರ್, ಯುವರ್ ಬಾಂಡ್ ಡೀಪನ್ಸ್. ಸೊ ನೀವೊಂದು ಕಮ್ಯುನಿಕೇಷನ್, ಐ ಥಿಂಕ್ ಕಮ್ಯುನಿಕೇಷನ್ನಲ್ಲಿ ನೀವು ಎಷ್ಟು ನೀವು ಓಪನ್ ಆಗಿ ಮಾತಾಡ್ತೀರಾ, ಎಷ್ಟು ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ತೀರಾ, ಅಷ್ಟು ಈಸಿಯಾಗಿ ನೀವು ಒಬ್ಬನೊಬ್ಬರನ್ನ ಅರ್ಥ ಮಾಡ್ಕೊಳ್ಬೋದು. ಹಾಗೆ ಒಂದು ರಿಜಿಡ್ ಆಗಿರೋಕ್ಕೆ ಹೋಗಬೇಡಿ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ನಿಮ್ಮ ಲೈಫಲ್ಲಿ ಎಲ್ಲ ಫೀಲ್ಡಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತಾ ಬನ್ನಿ. ಸೊ ಎಲ್ಲನೂ ಬ್ಯಾಲೆನ್ಸ್ಡ್ ಆಗೇ ಇರಬೇಕು, ನಿಮ್ಮ ಕರಿಯರ್ ಆಗಿರ್ಬೋದು ಅಥವಾ ನಿಮ್ಮ ಲವ್ ಲೈಫ್ ಆಗಿರ್ಬೋದು. ಸೊ ಎಷ್ಟು ನೀವು ಬ್ಯಾಲೆನ್ಸ್ಡ್ ಆಗಿ ನಡ್ಸ್ಕೊಂಡು ಹೋಗ್ತಿರೋ ಜೀವನ ಅಷ್ಟೇ ನಿಮ್ಗೆ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗ ಗ್ರೂಪ್ 4ಗೆ ಹೋಗೋಣ. ಸೊ ಗ್ರೂಪ್ 4 ನೀವೇನಾದರೂ ಈ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಈ ಮೆಸೇಜ್ ನಿಮಗೋಸ್ಕರ. ಮೊದಲನೇ ಕಾರ್ಡ್ ಬಂದು ಆಪರ್ಚುನಿಟಿ ಅಂತ ಹೇಳ್ತಿದೆ. ಸೊ
ಈ ಮೆಸೇಜ್ ಬಂದು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಳ್ಬೇಕು ಅಂತ ಇದ್ದರೆ ಏಂಜಲ್ಸ್ ಆರ್ ಟೆಲ್ಲಿಂಗ್, ಅದು ಒಳ್ಳೆ ಆಪರ್ಚುನಿಟಿ, ಸೊ ಅದು ಒಳ್ಳೆ ಯುನೋ ಡಿಸಿಷನ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅಬಂಡೆನ್ಸ್ ಇದೆ, ಪ್ರಾಸ್ಪೆರಿಟಿ, ಆ ಎಲ್ಲ ಆಪರ್ಚುನಿಟಿನೂ ಬರಲಿದೆ ಅಂತ ಹೇಳ್ತಿದ್ದಾರೆ. ಹಾಗೆ ರಿಲೀಸ್ ಯುವರ್ ಎಕ್ಸ್, ದ ಟೈಮ್ ಹ್ಯಾಸ್ ಕಮ್ ಟು ಕ್ಲಿಯರ್ ಯುವರ್ ಎನರ್ಜಿ ಅಂತ ರೊಮ್ಯಾನ್ಸ್ ಏಂಜಲ್ ಹೇಳ್ತಿದ್ದಾರೆ. ಸೊ ನಿಮಗೆ ಈ ಆಪರ್ಚುನಿಟಿ ಅಥವಾ ಈ ಒಳ್ಳೆ ಎನರ್ಜಿನ ನೀವು ರಿಸೀವ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಎಕ್ಸ್ ನ ನೀವು ಬಿಟ್ಕೊಡ್ಬೇಕಾಗತ್ತೆ. ಸೊ ಅದು ನೀವು ಬ್ರೇಕಪ್ ಆಗಿರ್ಬೋದು, ನೀವು ಮೂವ್ ಆನ್ ಆಗಿರ್ಬೋದು, ಬಟ್ ಆದರೆ ಕೆಲವೊಂದು ಸತಿ ನೀವು ಅವರು ನೆನಪುಗಳಿರ್ಬೋದು ಅಥವಾ ಅವ್ರು ಬೇಜಾರು ಮಾಡಿರೋ ವಿಷಯಗಳೇ ಇರ್ಬೋದು, ಅದನ್ನು ಮತ್ತೆ ಮತ್ತೆ ನೀವು ಮೆಲ್ಕು ಹಾಕೋಕ್ಕೆ ಹೋಗಬೇಡಿ. ನೀವು ಎಷ್ಟು ಆ ವಿಷಯಗಳಿಂದ ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ಸೊ ಒಂದು ಸ್ಪೇಸ್ ಕೊಡಿ, ಒಂದು ಹೊಸ ಎನರ್ಜಿ ಬರಲಿಕ್ಕೆ ಒಂದು ಸ್ಪೇಸ್ ಕೊಡಿ. ಸೊ ಏಂಜಲ್ಸ್ ಅಥವಾ ಯೂನಿವರ್ಸ್ ನಿಮ್ಗೆ ಅದೇ ಹೇಳ್ತಿರೋದು, ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಬರಬೇಕು ಅಂದರೆ ನಿಮ್ಮ ಹಳೆ ವಿಷಯಗಳನ್ನೆಲ್ಲ ನೀವು ಆ ಚಾಪ್ಟರ್ಗಳನ್ನ ಕ್ಲೋಸ್ ಮಾಡಬೇಕು ಅಂತ. ಸೊ ಅದು ನಿಮ್ಮ ಮೆಸೇಜ್ ಆಗಿತ್ತು ಗ್ರೂಪ್ ನಂಬರ್ 4. ಇವಾಗ ಬೋನಸ್ ರೀಡಿಂಗ್ ಕಡೆ ಹೋಗೋಣ, ಓಕೆನಾ? ಸೊ ಬೋನಸ್ ರೀಡಿಂಗ್ ಏನಪ್ಪ ಅಂದರೆ, ಇಷ್ಟೆಲ್ಲ ರೀಡಿಂಗ್ ನೋಡಿದ್ರೂ ಇಲ್ಲ ರೀ ನನಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಅಥವಾ ಕ್ಲಾರಿಫಿಕೇಶನ್ ಬೇಕು ಅಂದರೆ, ಸೊ ಇಲ್ಲಿ ನೋಡಿ ನಾನು ಏನು ತೋರಿಸಿದ್ದೀನಲ್ಲ ಕಾರ್ಡ್ಸ್, ಸೊ ಇಷ್ಟು ಕಾರ್ಡ್ಸಲ್ಲಿ ನಾನು ನಿಮಗೆ ಶಫಲ್ ಮಾಡಿಬಿಟ್ಟು 12 ಆಪ್ಷನ್ ಕೊಡ್ತೀನಿ ನಿಮಗೆ, ಓಕೆನಾ? 12 ಆಪ್ಷನಲ್ಲಿ ನೀವು ಎಷ್ಟು ಬೇಕಾದ್ರೂ ಕ್ವೆಶನ್ ಕೇಳ್ಕೊಳ್ಳಿ. ಸೊ ಕ್ವೆಶನ್ 1ಗೆ ನಾನು ಇದು ಕೇಳ್ತೀನಿ, ಸೊ ಕ್ವಿಕ್ಲಿ ಪಾಸ್ ಮಾಡಿಬಿಟ್ಟು ವೀಡಿಯೋನ, ಬೇಕಾದರೆ ಒಂದು ಪೇಪರ್ ಬರ್ಕೊಳ್ಳಿ, ಪೆನ್ನು ಪೇಪರ್ ತೊಗೊಂಡು. ಸೊ ನನ್ನ ಫಸ್ಟ್ ಕ್ವೆಶನ್ ಇದು, ಸೆಕೆಂಡ್ ಕ್ವೆಶನ್ ಇದು, ಸೊ ಆ್ಯಂಡ್ ಸಿ ಏನು ಆನ್ಸರ್ ಬರುತ್ತೆ ಅಂತ ನೋಡಿ. ಇದು ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ, ಇದಕ್ಕೆ ಜಾಸ್ತಿ ಎಕ್ಸ್ಪ್ಲನೇಷನ್ ಏನೂ ಇರಲ್ಲ. ಸೊ ಹಾಗಾಗಿ ನೀವಿಲ್ಲಿ ಏನು ಮೆಸೇಜ್ ನೋಡ್ತೀರಾ ಅದೇ ನಿಮ್ಮ ಕ್ವೆಶನ್ಗೆ ಅಥವಾ ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ರಿಮೆಂಬರ್, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಓಕೆನಾ? ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ IG ಪೇಜಲ್ಲಿ, ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಡೈರೆಕ್ಟ್ ಮೆಸೇಜ್ ಮಾಡಿ, DM ಮಾಡಿ, ಹಾಗೆ ನೀವು ಒಂದು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು, ಓಕೆ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ 12 ಆಪ್ಷನಲ್ಲಿ ನಿಮ್ಮ ಫೇವ್ರೆಟ್ ನಂಬರ್ ಅಥವಾ ನಿಮ್ಮ ಫೇವ್ರೆಟ್ ಆಗಿರ್ಬೋದು ಅಥವಾ ನಿಮ್ಮ ಯಾವ ಕಾರ್ಡ್ ನೀವು ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಿದ್ರೆ ಆ ಕಾರ್ಡ್ನ ಚೂಸ್ ಮಾಡಿಕೊಂಡು ನಿಮ್ಮ ಪ್ರಶ್ನೆಗಳನ್ನ ಕೇಳಿ, ಓಕೆ? 12 ಆಪ್ಷನ್ಸ್ ಇದೆ ಗೈಸ್, ಆ್ಯಂಡ್ ನಾನು ಮುಂಚೆನೇ ಹೇಳ್ದಂಗೆ ಎಷ್ಟು ಬೇಕಾದ್ರೂ ಕ್ವೆಶನ್ಸ್ ನೀವು ಕೇಳ್ಕೊಳ್ಬೋದು, ಓಕೆನಾ? ಸೊ ಇವಾಗ ನಾನು 1 by 1 ಕಾರ್ಡ್ ರಿವೀಲ್ ಮಾಡ್ತಾ ಹೋಗ್ತಿರ್ತೀನಿ, ಇದು ಕ್ವಿಕ್ ಆಗಿರುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಾವು. ಆಲ್ ರೈಟ್, ಸೊ ಮೊದಲನೇ ಕ್ವೆಶನ್ಗೆ ನಿಮ್ಮ ಉತ್ತರ ಓಕೆ. ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವೆಶನ್ಗೆ ಆನ್ಸರೇ ಯೆಸ್ ಅಂತ ಹೇಳಿದ್ದಾರೆ ಆನ್ಸರ್. ಸೊ ನೀವು ಕೇಳಿದ ಪ್ರಶ್ನೆಗೆ ಯೆಸ್, ಹಾಗೆ ನಿಮ್ಮ ಎರಡನೇ ನೀವು ಆಪ್ಷನ್ ಚೂಸ್ ಮಾಡಿದರೆ ಪರ್ಫೆಕ್ಟ್ ಟೈಮಿಂಗ್, ಅಂದರೆ ಆ ಟೈಮಿಂಗ್ ನಿಮಗೆ ಆದಷ್ಟು ಬೇಗ ಸದ್ಯದಲ್ಲೇ ಗೊತ್ತಾಗುತ್ತೆ ಅಂತ. ಹಾಗೂ ಮೂರನೇ ಕಾರ್ಡ್ ಚೂಸ್ ಮಾಡಿದರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್, ನೀವು ಕೇಳ್ತಿರೋ ಕ್ವೆಶ್ಚನ್ನು ಅದು ಪಾಸಿಟಿವ್ ಸೈಡಲ್ಲಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೂ ನಾಲ್ಕನೇ ಉತ್ತರ ಬಂದು ವೇಟ್, ಸೊ ನೀವು ಇದಕ್ಕೆ ಸ್ವಲ್ಪ ಉತ್ತರಕ್ಕೆ ಅಥವಾ ಈ ಸಿಚುವೇಶನ್ ಚೇಂಜ್ ಆಗಲಿಕ್ಕೆ ಸ್ವಲ್ಪ ವೇಟ್ ಮಾಡಬೇಕು, ಪೇಷನ್ಸ್ ಇರಲಿ ಅಂತಿದ್ದಾರೆ. ಐದನೇ ಬಂದು ಮತ್ತೆ ಯೆಸ್ ಬಂದಿದೆ, ಸೊ ನೀವು ಐದನೇ ಚೂಸ್ ಮಾಡಿದರೆ ಐದನೇ ನಂಬರ್ ಆನ್ಸರ್ ಯೆಸ್. ಹಾಗೆ ಆರನೇ ಕಾರ್ಡ್ ಬಂದು ನಾಟ್ ದ ರೈಟ್ ಟೈಮ್, ಸೊ ನೀವೇನಾದ್ರು ಡಿಸಿಷನ್ ತೊಗೊಳ್ಬೇಕು ಅಂತಿದ್ರೆ ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಏಂಜಲ್ಸ್ ಆರ್ ಟೆಲ್ಲಿಂಗ್ ನಾಟ್ ದ ರೈಟ್ ಟೈಮ್. 7th ಅಂತೂ ಖಡಾಖಂಡಿತವಾಗಿ ನೋ ಅಂತ ಹೇಳ್ತಿದ್ದಾರೆ, ಸೊ ಇಟ್ಸ್ ಅ ಸ್ಟ್ರಿಕ್ಟ್ ನೋ ಅಂತ. ಹಾಗೆ 8th ಕೂಡ ನೋ ಅಂತಲೇ ಬಂದಿದೆ, ಓಕೆ? ಡಿಸಪಾಯಿಂಟ್ ಆಗಬೇಡಿ. ನಿಮ್ಮ ಮುಂದಿನ ಕಾರ್ಡ್ 9 ಯಾರು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಕ್ಸಸ್ ಅಂತ ಬಂದಿದೆ, ಸೊ ಒಂದು ಒಳ್ಳೆ ಪಾಸಿಟಿವ್ ಕಾರ್ಡ್ ಆಗಿರುತ್ತೆ ಅದು. ಹಾಗೆ 10th ಕಾರ್ಡ್ ಬಂದು ದೇರ್ ಸಮಥಿಂಗ್ ಬೆಟರ್ ಅಂತ ಇದೆ, ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಏನೋ ಬೆಟರ್ ಆಗಿ ಯೂನಿವರ್ಸ್ ಕೊಡಬೇಕು ಅಂತ ಇದೆ. ಹಾಗೆ ನಿಮ್ಮ 11th ಕಾರ್ಡು ಅನ್ಲೈಕ್ಲಿ, ಸೊ ಏಂಜಲ್ಸ್ ಹೌದು ಅಥವಾ ಇಲ್ಲ ಅಂತಿಲ್ಲ, ಅನ್ಲೈಕ್ಲಿ, ಚಾನ್ಸಸ್ ಕಮ್ಮಿ ಅಂತ ಹೇಳ್ತಿದ್ದಾರೆ. ಹಾಗೆ 12th ಕಾರ್ಡ್ ಬಂದು ಬಿಗ್ ಹ್ಯಾಪಿ ಚೇಂಜಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ನಿಮ್ಮ ಓವರಾಲ್ ಬೋನಸ್ ಕಾರ್ಡ್ ರೀಡಿಂಗ್ ಆಗಿತ್ತು ಫ್ರೆಂಡ್ಸ್. ಸೊ ಇಲ್ಲಿ ನೋಡಿದ್ದೀರಲ್ಲ, ಇದು ಜನರಲ್ ರೀಡಿಂಗ್ ಆಗಿತ್ತು. ಇದಕ್ಕಿಂತ ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಲೇಬೇಕು, ಯಾಕಂದರೆ ಜನರಲ್ ರೀಡಿಂಗಲ್ಲಿ ಇಷ್ಟೇ ಹೇಳೋಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಇನ್ನೂ ಯಾವ್ದಾದ್ರು ವೀಡಿಯೋಸ್ ನಾನು ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಸಜೆಷನ್ಸ್ನ, ನಿಮ್ಮ ಕಾಮೆಂಟ್ಸ್ನ ಏನೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಗೈಸ್. ಥ್ಯಾಂಕ್ ಯು, ಬಾಯ್.